ನಮಸ್ಕಾರ, ನೀವು ಕೇಳ್ತಾ ಇದ್ದೀನ ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈನ್. ನಮ್ಮೊಂದಿಗೆ ಇದ್ದಾರೆ मी आहे तुमच्या सोबत मनीषा. सर्वांना गुड मॉर्निंग. तुम्ही ट्यून आहात वेणुधोनी 90.4 एफएम केएलई कनसू वरती. आणि फूड सेफ्टी बद्दल आजचा आपला शो आहे, ज्यामध्ये आपण डॉक्टर जगदीश जिंगी यांना ऐकणार आहोत. ते डिस्ट्रिक्ट डेसिग्नेटेड ऑफिसर आहेत. तुम्ही तुमच्या प्रश्नांसहित तयार रहा. म्हणजे हॉटेल लायसन्स कोणी घेऊ शकतं, कुणाला त्याची गरज आहे, रजिस्ट्रेशन कसं करावं, या संदर्भातले तुमचे काही प्रश्न असतील तर तुम्ही तयार रहा. नंबर आहे 9019904904. सर्वात आधी सरांचं स्वागत करूया आपण. सर, वेणुधुणीच्या स्टुडिओमध्ये आपलं स्वागत आहे. थँक्यू, नमस्ते. ಸ್ನೇಹಿತರೆ, ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಬೆಳಗಾವಿ ಜಿಲ್ಲೆ ಇವರ ಸಹಯೋಗದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ಸ್ನೇಹಿತರೆ, ಕಾರ್ಯಕ್ರಮದ ವಿಷಯ ಮನೀಷಾ ಅವರು ಹೇಳಿದಂಗ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕುರಿತು. ಎಸ್ ರೀ ಸ್ನೇಹಿತರೆ, ಸೊ ಈ ವಿಷಯದ ಕುರಿತು ನಿಮ್ಮ ಪ್ರಶ್ನೆಗಳನ್ನ ಎಸ್ ಕೇಳಿ ಅನ್ನೋ ಮಟ್ಟರಲ್ಲಿ ಒಂದು ಕರೆ ಬಂದಿದೆ, ಕರೆಯನ್ನ ಸ್ವೀಕಾರ ಮಾಡೋಣ. ಎಸ್, ಹಲೋ, ನಮಸ್ಕಾರ, ಹೇಳಿ ತಮ್ಮ ಹೆಸರು. ನನ್ನ ಹೆಸರು ಆದಿತ್ಯ ಅಂತ. ನಾನು ಆಕ್ಚುಲಿ ಫುಡ್ ಟ್ರಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ತುಂಬಾ ಇಂಟ್ರೆಸ್ಟೆಡ್ ಇದ್ದೀನಿ. ಅಂಡ್ ಫುಡ್ ಟ್ರಕ್ ಸ್ಟಾರ್ಟ್ ಮಾಡ್ಲಿಕ್ಕೆ ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್? ಇವಾಗ ಫಾರ್ ಎಕ್ಸಾಂಪಲ್ ಹೋಟೆಲ್ ರೆಂಟ್ ಮಾಡ್ಲಿಕ್ಕೆಲ್ಲ ತುಂಬಾ ತೊಂದರೆ ಆಗ್ತದೆ. ಸೊ ಫುಡ್ ಟ್ರಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಹೆಂಗ್ ಬೇಕು, ಏನ್ ಬೇಕು, ಅಂಡ್ ಮೋಸ್ಟ್ ಓವರ್ ಲೈಸೆನ್ಸಸ್ ಎಲ್ಲಿಂದ ಅಕ್ವೈರ್ ಮಾಡ್ಬೇಕು, ಅದರದೊಂದು ಮಾಹಿತಿ, ಅದು ಒಂದು ಪ್ರಶ್ನೆ. ಸಾರಿ, ನಾನು ಇನ್ನೊಂದು ಕೇಳ್ತೀನಿ. ಖಂಡಿತ ಕೇಳಿ. ನಾನು ಇವಾಗ ಲೇಟೆಸ್ಟ್ ಆಗಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ನೋಡಿದೆ. ಒಂದು ಚಿಕ್ಕ ಮಗು, 10 ಇಯರ್ಸ್ ಮಗುಗೆ ದೌರ್ಜನ್ಯ ಆಗ್ತಾ ಇದೆ. ಅವರು ಲೇಬರ್ ವರ್ಕ್ ಎಲ್ಲ ಮಾಡ್ತಾ ಇದ್ದಾರೆ. ಅಂಡ್ ಅವರಿಗೆ ಲೈಕ್ ನಾವು ಹೆಂಗೆ ಪ್ರೊಟೆಕ್ಷನ್, ನೀವ್ ಆಸ್ ಅನ್ ಆಫೀಸರ್ ನೀವು ಹೆಂಗ್ ಪ್ರೊಟೆಕ್ಷನ್ ಮಾಡ್ತಾ ಇದ್ದೀರಾ? ಗವರ್ಮೆಂಟ್ ಇಷ್ಟು ಫ್ರೀ ಸ್ಕೂಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಆದ್ರೇನು ಆ ಪಾಪ ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ. ಅವ್ರ ಬದಲು ನಮ್ಮ ಗವರ್ಮೆಂಟ್ ಆಗ್ಲಿ, ನಿಮ್ ಕಂಟ್ರಿ ಆಗ್ಲಿ ಏನ್ ಮಾಡ್ತಾ ಇದೆ ಅನ್ನೋದು ನನ್ನ ಎರಡು ಪ್ರಶ್ನೆ. ಆಲ್ ರೈಟ್ ಆದಿತ್ಯ ಅವರೇ. ಆದಿತ್ಯ ಅವರೇ ನಮಸ್ತೆ. ರಿಗಾರ್ಡಿಂಗ್ ಫುಡ್ ಟ್ರಕ್ ಬಿಸ್ನೆಸ್, ಈಗ ಎನಿ ಫುಡ್ ಬಿಸ್ನೆಸ್ ಆಪರೇಟರ್, ಈಗ ನಾವು ಏನ್ ಹೇಳ್ತೀವಿ ಅಂದ್ರೆ ಆ ಫುಡ್ ಬಿಸ್ನೆಸ್ ಕಮ್ಸ್ ಅಂಡರ್ FSSI, ಎಕ್ಸೆಪ್ಟ್ ಫಾರ್ಮರ್ ಅಂಡ್ ದ ಪರ್ಸನ್ ಹೂ ಈಟ್ಸ್ ಫುಡ್, ಅಂದ್ರೆ ಯಾರು ಆಹಾರ ಸೇವನೆ ಮಾಡ್ತಾರೆ ಮತ್ತೆ ಯಾರು ತಯಾರು ಮಾಡ್ತಾರೆ ಇವ್ರನ್ನ ಬಿಟ್ಟು ನಡು ಬರೋ ಅವ್ರು ಪ್ರತಿಯೊಬ್ಬರು FSSI ಅಡಿ ಲೈಸೆನ್ಸ್ ಅಥವಾ ರಿಜಿಸ್ಟ್ರೇಷನ್ ಪಡಿಬೇಕಾಗುತ್ತೆ. ಸೊ ಈಗ ಆದಿತ್ಯ ಅವ್ರ ಪ್ರಶ್ನೆ ಏನಿತ್ತು ಅಂದ್ರೆ ಅವ್ರದ್ದು ಟ್ರಕ್ ಬಿಸ್ನೆಸ್ ಇದೆ, ಸೊ ಆರಂಭ ಮಾಡುವಲ್ಲಿದ್ದಾರೆ. ಸೊ ಟ್ರಕ್ ಬಿಸ್ನೆಸ್ ಇರಲಿ, ಹೋಟೆಲ್ ಇರಲಿ, ಧಾರ್ಮಿಕ ಸಭೆಗಳಿರಲಿ, ಗೌರ್ಮೆಂಟ್ ಇರಲಿ, ಪ್ರೈವೇಟ್ ಇರಲಿ, ಪ್ರಾಪರ್ಟಿ ಮಾಡ್ತಾ ಇರಲಿ, ಪ್ರಾಪರ್ಟಿ ಮಾಡದೇ ಇರಲಿ, ಎನಿ ಪರ್ಸನ್ ಡೂಯಿಂಗ್ ಅ ಫುಡ್ ಬಿಸ್ನೆಸ್ ಸಪೋಸ್ ಟು ಗೆಟ್ ಅ ಲೈಸೆನ್ಸ್. ಸೊ ಈಗ ಆದಿತ್ಯ ಅವರಿಗೆ ನಾನು ಅಡ್ವೈಸ್ ಏನ್ ಕೊಡ್ತೀನಿ ಅಂತಂದ್ರೆ, ಆದಿತ್ಯ ಅವರು ಫಾರ್ಮ್ ಎ ಅಂತ ಬರುತ್ತೆ, FSSI.GOV.IN ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಫಾರ್ಮ್ ಎ ಅಪ್ಲಿಕೇಶನ್ ಓಪನ್ ಮಾಡಿ ಅದರಲ್ಲಿ ಅವರು ಎಲ್ಲ ಡೀಟೇಲ್ಸ್ ತುಂಬಿಟ್ಟು, ಎರಡು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಮಗೆ, ಒಂದು ಆಧಾರ್ ಕಾರ್ಡ್, ಸೆಕೆಂಡ್ ಅಡ್ರೆಸ್ ಪ್ರೂಫ್, ಎಲೆಕ್ಟ್ರಿಸಿಟಿ ಬಿಲ್ ಕೊಡಬಹುದು ಅಥವಾ ರೆಂಟ್ ಅಗ್ರಿಮೆಂಟ್ ಕೊಡಬೇಕು. ಇವನ್ನ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಿದ್ರೆ ವಿತ್ 2,000 ರುಪೀಸ್ ಫೈನ್ ಕಟ್ಟಿದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಅದನ್ನ ನಾವು ಪ್ರೊಸೆಸಿಂಗ್ ಮಾಡ್ತೀವಿ, ನಾವು ಇನ್ಸ್ಪೆಕ್ಷನ್ ಮಾಡಿ ಕೊಡ್ತೀವಿ. ಇನ್ಸ್ಪೆಕ್ಷನ್ ಮಾಡಕ್ ಆಗದೇ ಇದ್ರೆ 60 ಡೇಸ್ ಅಲ್ಲಿ ಆಟೋ ಜನರೇಟ್ ಆಗುತ್ತೆ ಲೈಸೆನ್ಸ್. ಸೊ ಯಾರಾದ್ರೂ ಆಗ್ಲಿ ಫುಡ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಒಂದು ಲೈಸೆನ್ಸ್ ಅಪ್ಲೈ ಮಾಡಿ ವಿದಿನ್ 60 ಡೇಸ್ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಅವರ ಪ್ರಶ್ನೆಯ ಎರಡನೇ ಭಾಗ, ಅವ್ರು ಹೇಳಿದ್ರು, ಒಂದು ಸ್ಟೋರಿ ನೋಡಿದ್ರು ಇನ್ಸ್ಟಾಗ್ರಾಮ್ ನಲ್ಲಿ, ಒಂದು ಚಿಕ್ಕ ಮಗು ಕೆಲಸ ಮಾಡ್ತಿತ್ತು ಅಂತ ಚೈಲ್ಡ್ ಲೇಬರ್ ಬಗ್ಗೆ, ಅದ್ರ ಬಗ್ಗೆ ಅವ್ರು ಕೇಳ್ತಾ ಇದ್ರು. ನಿಮ್ ಕಡೆ ನ್ಯಾಚುರಲಿ ಚೈಲ್ಡ್ ಲೇಬರ್ ಅಲೌಡ್ ಇಲ್ಲ ಇಂಡಿಯಲ್ಲಿ, ಅಬ್ಸಲ್ಯೂಟ್ಲಿ, ಅದು ನಮ್ಮ FSSI ಅಂತ ಬರುವುದಿಲ್ಲ. ನಾವು ಓದಲ್ಲೆಲ್ಲ ಚೈಲ್ಡ್ ಲೇಬರ್ ಏನಾದರೂ ಇದ್ರೆ ಚೈಲ್ಡ್ ಲೇಬರ್ ಅಂದ್ರೆ ICDS ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಇಲಾಖೆಗೆ ನಾವು ಅದನ್ನ ಮಾಹಿತಿ ನೀಡ್ತೀವಿ. ಫ್ಯಾಂಟಾಸ್ಟಿಕ್. ಐ ಹೋಪ್ ಆದಿತ್ಯ ಅವರೇ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಅಂಡ್ ಕರೆ ಮಾಡಿದಕ್ಕೆ ಧನ್ಯವಾದ. ನಮ್ಮ ಮೊದಲನೇ ಕಾಲರ್ ಆದಿತ್ಯ ಅವರಿಗೆ ಧನ್ಯವಾದ. ಸ್ನೇಹಿತರೆ, ನಾನು ನಂಬರ್ ಕೊಡೋಗಿದ್ದ ಮುಂಚೆನೆ ಕರೆ ಬಂತು. ಎಸ್, ಹಾಟ್ ಲೈನ್ ನಂಬರ್ ಇದೆ 9019904904. ಸ್ನೇಹಿತರೆ, ವಿಷಯ ಮತ್ತೊಮ್ಮೆ ಭಾರತೀಯ ಆಹಾರ ಸುರಕ್ಷತೆ ಕುರಿತು ಮತ್ತು ಗುಣಮಟ್ಟ ಪ್ರಾಧಿಕಾರ ಕುರಿತು ನಿಮ್ಮ ಪ್ರಶ್ನೆಗಳನ್ನ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಜಗದೀಶ್ ಜಿಂಗಿ ಅವರಿಗೆ ಕಾರ್ಯಕ್ರಮದಲ್ಲಿ. ಫಸ್ಟ್ ಆಫ್ ಆಲ್ ಸರ್, ನಿಮಗೆ ನಾನು ಸ್ವಾಗತ ಮಾಡೋಗಿದ್ದ ಮುಂಚೆನೆ ಕರೆ ಬಂತು. ಸೊ ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತ ಅಂಡ ನಮಸ್ಕಾರ ಇನ್ನೊಮ್ಮೆ. ಎಸ್, ಸೊ ನಡೀರಿ, ಈಗ ಮೊದಲನೇ ಕಾಲರ್ ಒಂದಿಗೆ ಆರಂಭವಾಯಿತು. ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ವ್ಯಾಪಾರ ಈಗ
ಆರಂಭ ಮಾಡೋ ಆಸೆಯಲ್ಲಿರ್ತಾರೆ. ಅದು ಈ ಮಹಾಮಾರಿ ಆದ ತಕ್ಷಣ ಎಲ್ಲರೂ ಈ ಒಂದು ಸ್ಟ್ರೀಟ್ ಅಥವಾ ಫುಡ್ ಟ್ರಕ್ ಅನ್ನ ಹಾಕ್ಲಿಕ್ಕೆ ಆರಂಭ ಮಾಡ್ತಾರೆ. ಬಹಳಷ್ಟು ಜನರು ಫುಡ್ ಟ್ರಕ್ ಆರಂಭ ಮಾಡಿಬಿಡ್ತಾರೆ, ಬಟ್ ದೇ ವಿಲ್ ನೆವರ್ ಫಾಲೋ ದ ರೂಲ್ಸ್ ಅಥವಾ ಆ ರೂಲ್ಸ್ ಅಬೈಡ್ ಮಾಡೋದಿಲ್ಲ. ಅಂತವರಿಗೆ ಯಾವ ರೀತಿ ಒಂದು ಇದಿರುತ್ತೆ ಪ್ಲೀಸ್ ಅದನ್ನು ತಿಳಿಸಿ. ಈಗ ಸೆಕ್ಷನ್ 31(1) ಅಂತ ಬರುತ್ತೆ. ಸೆಕ್ಷನ್ 31(1) ಪ್ರಕಾರ ಪ್ರತಿಯೊಂದು ಫುಡ್ ಬಿಸ್ನೆಸ್ ಆಪರೇಟರ್ ಲೈಸೆನ್ಸ್ ಪಡೆಯತಕ್ಕದ್ದು. ಸೆಕ್ಷನ್ 31(1) ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಲೈಸೆನ್ಸ್ ಪಡೆಯದೆ ಏನಾದರೂ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ನಾವು ಭೇಟಿ ಕೊಟ್ಟಾಗ ಅದು ಕಂಪ್ಲೇಂಟ್ ಬೇಸ್ಡ್ ಭೇಟಿ ಇರ್ಬೋದು ಅಥವಾ ನಮ್ದು ಆಕಸ್ಮಿಕ ಭೇಟಿ ಇರ್ಬೋದು ಅಥವಾ ನಾವು ರೂಟೀನ್ ಆಗಿ ಒಂದು ಏರಿಯಾದಲ್ಲಿ ಒಂದು ಆಯಿಲ್ ಕಂಪ್ನಿ ಇರ್ಬೋದು ಅಥವಾ ಒಂದು ಮಿಲ್ಕ್ ಹೋದಾಗ ನಾವು ಒಂದಿಷ್ಟು ಫುಡ್ ಬಿಸ್ನೆಸ್ ಆಪರೇಟರ್ನ ಚೆಕ್ ಮಾಡ್ತಾ ಇರ್ತೀವಿ. ಹಂಗೆ ಮಾಡಿದಾಗ ಲೈಸೆನ್ಸ್ ಇಲ್ಲಾಂದ್ರೆ ಗೊತ್ತಿಲ್ಲ ಅಂತಂದ್ರೆ ಒಂದು ಇಂಪ್ರೂವ್ಮೆಂಟ್ ನೋಟಿಸ್ ಕೊಡ್ತೀವಿ. ಇಂಪ್ರೂವ್ಮೆಂಟ್ ನೋಟಿಸ್ ಕಮ್ಸ್ ಅಂಡ್ ಸೆಕ್ಷನ್ 32. ನೋಟಿಸ್ ಕೊಟ್ಟ ಮೇಲೇನು ವ್ಯಕ್ತಿ ಲೈಸೆನ್ಸ್ ಪಡೆದೇ ಇದ್ರೆ, 7 ಡೇಸ್ ಅಲ್ಲಿ ಪಡೆದೇ ಇದ್ರೆ, ಅವನಿಗೆ ನಾವು ಸೆಕ್ಷನ್ 63 ಪ್ರಕಾರ ಆಕ್ಷನ್ ತಗೊಂತೀವಿ. ಸೆಕ್ಷನ್ 63 ಅಂದ್ರೆ ಅದ್ರಿಗೆ 5 ಲಕ್ಷ ದಂಡ ಇದೆ, 6 ತಿಂಗಳ ಜೈಲ್ ಶಿಕ್ಷೆ ಇದೆ. ಇದನ್ನ ನಾನು ಬಹಳ ಜನಕ್ಕೆ ಜನಕ್ಕೆ ಹೋದಾಗ ಹೇಳಿದಾಗ ಅವ್ರು ಗೊತ್ತಿಲ್ಲ ಅಂತಾರೆ. ಸೊ ಗೊತ್ತಿಲ್ಲ ಅಂತಂದ್ರೆ ಟೈಮ್ ತಗೊಳ್ಳಿ, ಒಂದು ವಾರದಾಗ ಮಾಡ್ಲಿ. ಬಟ್ ಈಗ ನಾವು ನೀರ ಈಗ ಒಂದು ಲಾಸ್ಟ್ ಟೈಮ್ ವಿನೋದಿನಿ ನಂಗೆ ಒಂದು ಅವಕಾಶ ನೀಡಿತ್ತು, ನಾನು ಒಂದು ಐಸಿ ಮಾಡಿದ್ದೆ ಆಕ್ಟಿವಿಟಿ. ಇದ್ರ ಜೊತೆ ಜೊತೆಯಾಗಿ ನಾವು ಬೇರೆ ಕಡೆ ಹೋದಾಗ ಒಂದು ಫುಡ್ ಬಿಸ್ನೆಸ್ ಆಪರೇಟರ್ ಕರಿತೀವಿ, ಅವ್ರಿಗೆಲ್ಲ ಮಾಹಿತಿ ಕೊಡ್ತೀವಿ. ಸೊ ಪ್ರತಿಯೊಬ್ಬ ವ್ಯಕ್ತಿ ಈ ನಮ್ಮ FSSI ಕಾನೂನನ್ನು ಅರ್ಥ ಮಾಡ್ಕೋಬೇಕು. ಫುಡ್ ಬಿಸ್ನೆಸ್ ಅನ್ನೋದು ಅವನ ಪ್ರಾಪರ್ಟಿಗಾದ್ರೂ ಕೂಡ ತಕ್ಕಡಿ ಇದ್ದಂಗೆ, ಒಂದ್ ಕಡೆ ಫುಡ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಇನ್ನೊಂದ್ ಕಡೆ FSSI ಲಾ ಇದೆ. ಎರಡೂ ಅವ್ರು ಸಮತೋಲನ ಮಾಡ್ಕೊಂಡು ಹೋಗ್ಬೇಕು. ಸೊ FSSI ಗೈಡ್ಲೈನ್ಸ್ ಪ್ರಕಾರ ಅವ್ರ ಲೈಸೆನ್ಸ್ ಪಡೆದು ಮುಂದೆ ಗೈಡ್ಲೈನ್ಸ್ ಪ್ರಕಾರ ಅವ್ರು ಫುಡ್ ಬಿಸ್ನೆಸ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಏನಾದ್ರೂ ವೇರಿಯೇಷನ್ ಆತಂದ್ರೆ FSSI ಇನಿಷಿಯೇಟ್ ಮಾಡುತ್ತೆ. ತನ್ನ ತನ್ನ ಆಕ್ಟ್ ಇರ್ಬೋದು ಅಥವಾ ಕ್ರಮ ಇರ್ಬೋದು ಅಥವಾ ಕರೆಕ್ಷನ್ ಮಾಡ್ಲಿಕ್ಕೆ ಏನ್ ಸ್ಟೆಪ್ಸ್ ಬೇಕು ಅದು. ಫ್ಯಾಂಟಾಸ್ಟಿಕ್, ಕೇಳಿದ್ದು ಒಳ್ಳೇದಾಯ್ತು. ಯಾಕೆಂದ್ರೆ ನಮ್ಮ ಕೇಳುಗರಲ್ಲಿ ಯಾರಾದರೂ ವ್ಯಾಪಾರ ಆರಂಭ ಮಾಡಿಬಿಟ್ಟಿರ್ತಾರೆ, ಯಾಕಂದ್ರೆ ಬಹಳಷ್ಟು ಜನರು ಈ ಆಫ್ಟರ್ ದ ಪ್ಯಾಂಡಮಿಕ್ ಮಾಡ್ತಾ ಇದ್ದಾರೆ. ಸೊ ಅಂತ ಸಂದರ್ಭದಲ್ಲಿ ಕೇಳಿದ್ದು ಒಳ್ಳೇದಾಯ್ತು. ಒಂದು ಶಿಕ್ಷೆನೂ ಇದೆ ಅಂಡ್ ಫೈನೂ ಇದೆ ಅಂತ ಹೇಳಿದ್ರೆ ಅದು ಒಂದು ಕೇಳಿ ಇದಾಯ್ತು. ಸೊ ಎಸ್ ಮನೀಷ್ ಅವರೇ, ಸರ್ ಅಭಿ ಜೈಸೆ ಹಮ್ ಬಾತ್ ಕರ್ ರೇ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ FSSAI, ಇಸ್ಕೆ ಬಾರೇ ಮೇ ಜೋ ಆಪ್ ಬತಾ ರಹೇ ಇಸ್ಕೆ ಅಂಡರ್ ಕ್ಯಾ ಕ್ಯಾ ಕಾಮ್ ಹೋತಾ ಹೈ. ಸೊ FSSI ಅಂತಂತಂದ್ರೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಇಂಡಿಯಾ. ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಇಂಡಿಯಾ ಇದು ನಮ್ಮ ಇಂಡಿಯಾದ ಒಂದು ಆರ್ಗನೈಸೇಷನ್ ಅಥವಾ ಗವರ್ಮೆಂಟ್ ಡಿಪಾರ್ಟ್ಮೆಂಟ್. ಕರ್ನಾಟಕದಲ್ಲಿ ಕಮಿಷನರ್ ಇದ್ರದ್ದು ಹೆಡ್ ಇರ್ತಾರೆ, ಬೆಂಗಳೂರಲ್ಲಿ ಇರ್ತಾರೆ. ಪ್ರತಿಯೊಂದು ಜಿಲ್ಲೆಗೆ ಜಿಲ್ಲಾ ಅಂಕಿತ ಅಧಿಕಾರಿ ಅಂತ ಒಬ್ಬ ವ್ಯಕ್ತಿ ಇದ್ರದ್ದು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಬೆಳಗಾವಿ ಜಿಲ್ಲೆಯಲ್ಲಿ ನಾನು ವ್ಯಾಕ್ಸಿನ್ ಡಿಪೋಯಲ್ಲಿ ನಮ್ದು ಒಂದು ಕಚೇರಿ ಇದೆ. ಸೊ FSSI ಬಂದಿದ್ದು 2011 ಅಲ್ಲಿ. 2011 ಗಿಂತ ಮುಂಚೆ FSSI ಇರ್ಲಿಲ್ಲ ಅಂತಿಲ್ಲ, ಬೇರೆ ಹೆಸರಲ್ಲಿ FSSI ವರ್ಕ್ ಮಾಡ್ತಾ ಇತ್ತು. ಬಟ್ 2011 ಇಂದ ಅಫಿಷಿಯಲ್ ಆಗಿ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಕೆಲಸ ಮಾಡ್ತಾ ಇದೆ. ಎಷ್ಟು ಈಸಿ ಮಾಡಿದೆ FSSI ಈಗ ಎಲ್ಲ ತನ್ನ ಕ್ರಮಗಳನ್ನ ಅಥವಾ ಫುಡ್ ಬಿಸ್ನೆಸ್ ಆಪರೇಟರ್ಗೆ ಅಂದ್ರೆ, ಇದು ಆನ್ಲೈನ್ ಒಂದು ವೆಬ್ಸೈಟ್ ಅಲ್ಲಿ ಎಲ್ಲಾನು ಆನ್ಲೈನ್ ಜರುಗುತ್ತೆ ಪ್ರತಿಯೊಂದು ಕ್ರಮಗಳು. ಫಾರ್ ಎಕ್ಸಾಂಪಲ್, ಎನಿ ಫುಡ್ ಬಿಸ್ನೆಸ್ ಆಪರೇಟರ್ ಈಗ ಅತ್ನಿಯಿಂದ ಕುತ್ಕೊಂಡು ಲೈಸೆನ್ಸ್ ಬೇಕಂದ್ರೆ ಬೆಳಗಾವಿ ಬರಬೇಕಾಗಿಲ್ಲ. ಅವನು ಜಸ್ಟ್ FSSI.gov.in ಅಲ್ಲಿ ಹೋಗಿ ಅದನ್ನ ಓಪನ್ ಮಾಡಿಬಿಟ್ರೆ ಅವ್ನಿಗೆ ಪ್ರತಿಯೊಂದು ಮಾಹಿತಿ ಸಿಗುತ್ತೆ. ಫುಡ್ ಬಿಸ್ನೆಸ್ ಆಪರೇಟರ್ ಅಂದ್ರೆ ಏನು, ಅವ್ರಿಗೆ ರೂಲ್ಸ್ ಏನಿದೆ, ಲೈಸೆನ್ಸ್ ಹೇಗೆ ಪಡಿಬೇಕು, ಫೀಸ್ ಎಷ್ಟು, ಯಾವ ಫುಡ್ ಬಿಸ್ನೆಸ್ ಯಾವ ಕ್ಯಾಟಗರಿಲಿ ಬರುತ್ತೆ. ಸೊ ಅಷ್ಟಾಗಿ ಗೊತ್ತಿಲ್ಲ ಅಂತಂದ್ರೆ ಪ್ರತಿಯೊಂದು ತಾಲೂಕಿಗೆ ಫುಡ್ ಸೇಫ್ಟಿ ಆಫೀಸರ್ಸ್ ಅಂತ ಇರ್ತಾರೆ. ಸೊ ನಮ್ಮಲ್ಲಿ 11 ತಾಲೂಕು ಬರುತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ. 11 ತಾಲೂಕಿಗೆ ರೆಗ್ಯುಲರ್ ಆಗಿಲ್ಲ, ಬಟ್ ಕೆಲವು ಕಡೆ ನಾವು ಇನ್ಚಾರ್ಜ್ ಕೊಟ್ಟಿದ್ದೀವಿ ತಾಲೂಕಾ ಹೆಲ್ತ್ ಆಫೀಸರ್ಸ್ಗೆ. ಕೆಲವು ಕಡೆ ಫುಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ನಾವು ಡೆಪ್ಯುಟೇಷನ್ ಅಲ್ಲಿ ತಗೊಂಡಿದ್ದೀವಿ. ಸೊ ಎರಡು ವ್ಯಕ್ತಿಗಳು ಇಲ್ಲಿ ವರ್ಕ್ ಮಾಡ್ತಾರೆ, ಒಂದು ಡೆಸಿಗ್ನೇಟೆಡ್ ಆಫೀಸರ್ ಜಿಲ್ಲೆಯಲ್ಲಿ, ಎರಡನೇದು FSO ತಾಲೂಕು ಮಟ್ಟದಲ್ಲಿ. ನಾನು ಎಲ್ಲ ಕಸ್ಟಮರ್ಸ್ಗೆ ಮತ್ತೆ ಫುಡ್ ಬಿಸ್ನೆಸ್ ಆಪರೇಟರ್ಗೆ ಹೇಳೋದು ಒಂದೇ, FSSI ಎಲ್ಲಾನು ಆನ್ಲೈನ್ ಇರೋದ್ರಿಂದ ನಿಮಗೆ ಲೈಸೆನ್ಸ್ ಪಡಿಬೇಕಂದ್ರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಮಾಡಬಹುದು. ನಿಮಗೆ ಏನಾದರೂ ಡೌಟ್ಸ್ ಇದ್ರೂ ಆನ್ಲೈನ್ ಅಪ್ಲಿಕೇಶನ್ ಕೊಡಬಹುದು. ಫಾರ್ ಎಕ್ಸಾಂಪಲ್, ಕನ್ಸ್ಯೂಮರ್ಸ್ಗೆ ಏನಾದರೂ ತೊಂದರೆಗಳಿದ್ದಾವೆ ಅಥವಾ ಎಲ್ಲಾದರೂ ಹೋದಲ್ಲಿ ಖರೀದಿ ಮಾಡಲಿ ಅಥವಾ ತಿನ್ನುವಂತ ವಸ್ತು ಇರಲಿ, ಬಾಳ ಕಡೆ ಏನಾಗುತ್ತೆ, ಹಳಸಿದ ಊಟ ಕೊಡ್ತಾ ಇದ್ದಾರೆ ಅಥವಾ ಕ್ವಾಲಿಟಿ ಇಲ್ಲದ ಕೊಡ್ತಾ ಇದ್ದಾರೆ ಅಥವಾ ಇದ್ರ ಮೇಲೆ ಡೇಟ್ಸ್ ಇಲ್ಲ, ಇಂಥ ಕಂಪ್ಲೇಂಟ್ಸ್ ಇರುತ್ತೆ. ಎಜುಕೇಟೆಡ್ ಇರಲಿ, ಅನ್ ಎಜುಕೇಟೆಡ್ ಇರಲಿ, ಪ್ರತಿಯೊಬ್ಬರಿಗೂ ಒಂದು ಹೋಟೆಲ್ಗೆ ಹೋಗಿ ಒಂದು 50 ರೂಪಾಯಿ ಕೊಟ್ಟು ಏನಾದರೂ ತಗೊಂಡ್ರೆ ಅವರಿಗೆ ಅದು ಮನಸ್ಸಿಗೆ ಇಷ್ಟ ಆಗಲಿಲ್ಲ ಅಥವಾ ಆಸ್ ಪರ್ ಸ್ಟ್ಯಾಂಡರ್ಡ್ಸ್ ಇಲ್ಲ ಅಂತಂದ್ರೆ ಆನ್ಲೈನಲ್ಲಿ ಅಗೇನ್ FSSI.gov.in ಅಲ್ಲಿ ಹೋಗಿ ಗ್ರೀವೆನ್ಸ್ ಕಂಪ್ಲೇಂಟ್ ಅಂತ ಒಂದು ಬಾಕ್ಸ್ ಬರುತ್ತೆ. ಗ್ರೀವೆನ್ಸ್ ಅಂದ್ರೆ ಏನಾದರೂ ತೊಂದರೆ ಇದ್ರೆ ಅಲ್ಲಿ ಕಂಪ್ಲೇಂಟ್ ಮಾಡಬಹುದು. ಇದನ್ನ ನಾನು ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ಜಾಯ್ನ್ ಆಗಿ ಈಗ ಒಂದು ಹೆಚ್ಚು ಕಡಿಮೆ 14 ತಿಂಗಳಾಯ್ತು. ನಾನು ಇದುವರೆಗೆ ಸ್ವೀಕರಿಸಿದ ಕಂಪ್ಲೇಂಟ್ಸ್ ಅಂದ್ರೆ ಮ್ಯಾಕ್ಸಿಮಮ್ 10 ಕಂಪ್ಲೇಂಟ್ಸ್ ಅಷ್ಟೇ, ಆನ್ಲೈನ್ ಕಂಪ್ಲೇಂಟ್ಸ್ ಬಂದಿದ್ದು. ಸೊ ಪ್ರತಿನಿತ್ಯ ನನಗನ್ಸಿ ಮಟ್ಟಿಗೆ ಬೆಳಗಾವಿ ಜಿಲ್ಲೆ ನಮ್ಮ ಕರ್ನಾಟಕದಲ್ಲೇ ದೊಡ್ಡ ಜಿಲ್ಲೆ.
47 lakhs ಪಾಪ್ಯುಲೇಷನ್ ಇರುವಂತ ಜಿಲ್ಲೆ. ಯಾವ ಜಿಲ್ಲೆಗೂ ಇಷ್ಟೊಂದು ಪಾಪ್ಯುಲೇಷನ್ ಇಲ್ಲ. ಸೊ ಇಲ್ಲಿ ಇರುವಂತ ಕಸ್ಟಮರ್ಸ್ ಮೋಸ್ಟ್ ಕಸ್ಟಮರ್ಸ್ ಎಲ್ಲ ಎಜುಕೇಟೆಡ್, ಜಾಸ್ತಿ ಓರಿಯೆಂಟೆಡ್. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಎಲ್ಲರೂ ಒಂಥರ ಎಜುಕೇಟೆಡ್ ಪೀಪಲ್ ಇರುವಂತ ಜಿಲ್ಲೆ. ಸೊ ಎಲ್ಲಿಯಾದ್ರೂ ನಿಮ್ಗೆ ಹೋಟೆಲ್ಗೆ ಹೋದಾಗ ನಿಮಗೆ ಅನಿಸ್ತಾ ಇದೆ ಇಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ತಾ ಇದೆ ಅಂದ್ರೆ, ಪ್ಲೀಸ್ ಆ ವೆಬ್ಸೈಟ್ ಅಲ್ಲಿ ಹೋಗಿ ಆ ಹೋಟೆಲಿದೊಂದು ಫೋಟೋ ತಗೊಳ್ಳಿ ಅಥವಾ ಆ ಅಂಗಡಿದೊಂದು ಫೋಟೋ ತಗೊಳ್ಳಿ. ಮತ್ತೆ ನೀವೇನು ಆಹಾರ ತಿಂತಾ ಇದ್ರಿ ಅದು ನಿಮಗೆ ಸರಿ ಅನಿಸ್ತಾ ಇಲ್ಲ ಅಂದ್ರೆ ಅನ್ ಫೋಟೋ ತಗೊಂಡ್ಬಿಟ್ಟು ನೀವು ರೀಅಡ್ರೆಸ್ ಅಲ್ಲಿ ಅಂದ್ರೆ ಗ್ರೀವಿಯನ್ಸ್ ರೀಅಡ್ರೆಸ್ ಅಲ್ಲಿ ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ನಾನು ವಿದಿನ್ ಒಂದು ವೀಕ್ ಅಲ್ಲಿ ಆ ಕಂಪ್ಲೇಂಟ್ ಸಾಲ್ವ್ ಮಾಡ್ತೀನಿ. ಎರಡನೇದು ನಾನು ಹೋಗ್ಬಿಟ್ಟು ಆ ವ್ಯಕ್ತಿಗೆ ಅಂದ್ರೆ ಎಬ್ಬಿ ಫುಡ್ ಬಿಸ್ನೆಸ್ ಆಪರೇಟರ್ ಏನಿದ್ದಾನೆ, ಯಾವ ರೀತಿ ಅವರು ಮಾಡಬೇಕಾಗಿತ್ತು ಎಲ್ಲಿ ಮಾಡ್ತಾ ಇಲ್ಲ ಅವ್ರಿಗೆ ನಾವು ಇಂಪ್ರೂವ್ಮೆಂಟ್ ನೋಟಿಸ್ ಕೊಟ್ಬಿಟ್ಟು ಸರಿ ಮಾಡ್ತೀವಿ. ಓಕೆ ಫಿರ್ ಸರ್ ಉಸಿಕೆ ಸಾಥ್ ಸಾಥ್ ಅಗರ್ ಉದರ್ ಹೈಜೀನ್ ಮೇಂಟೇನ್ ನಹಿ ಹುಆ ಹೈ ತೋ ಭಿ ಹಮ್ ಕಂಪ್ಲೇಂಟ್ ಕರ್ ಸಕ್ತೆ. ಯೆಸ್ ಶೋರ್, ಹೈಜೀನ್ ಮೇಂಟೇನ್ ನಹಿ ಹುಆ ತೋ ಭಿ ಆಪ್ ಕಂಪ್ಲೇಂಟ್ ಕರ್ ಸಕ್ತೆ ಕ್ಯೂಂಕಿ ಕೈಸಾ ಹೈ FSSAI ಕೆ ಅಂಡರ್ ಎವ್ರಿ ಫುಡ್ ಬಿಸ್ನೆಸ್ ಆಪರೇಟರ್ ಆತೆ. ಫಾರ್ ಎಕ್ಸಾಂಪಲ್ ಸರ್ ಹಮ್ ಕಂಟಿನ್ಯೂ ಕರೆಂಗೆ, ಕಾಲರ್ ಜಾಯಿನ್ ಹೋ ರಹೇ. ಓಕೆ ಹಲೋ. ಹಲೋ ನಮಸ್ಕಾರ ಮೇಡಮ್. ಹಾ ನಮಸ್ಕಾರ ಮೇಡಮ್, ತಮ್ಮ ಪ್ರಶ್ನೆ. ನನ್ನ ಹೆಸರು ವಿದ್ಯಾ ಅಂತ ರೀ. ಏನು ಅಂದ್ರೆ ನನಗೆ ಒಂದ್ ವರ್ಷದಿಂದ ಮನೆಯೊಳಗ ಅಡಿಗೆ ಮಾಡಿ ಒಂದ್ ಐದಾರು ಜನ ಹುಡುಗರಿಗೆ ಕಾಲೇಜ್ ಹುಡುಗರಿಗೆ ಊಟ ಕೊಡಕತ್ತೇನ್ರಿ. ಈಗ ನನ್ನ ಹತ್ರ ಲೈಸೆನ್ಸ್ ಏನು ಇಲ್ಲ ರೀ, ನಾ ಏನಾದ್ರು ಲೈಸೆನ್ಸ್ ಮಾಡಿಸ್ಬೇಕಾಕತ್ತೇನ್ರಿ? ವಿದ್ಯಾ ಅವ್ರ ನಮಸ್ತೆ. ನೀವು ಕೇಳೋ ಪ್ರಶ್ನೆ ಒಂದು ಒಳ್ಳೆ ಪ್ರಶ್ನೆ ಆಗಿದೆ. ಇದು ಸ್ವಲ್ಪ ಸಪರೇಟ್ ಬರುತ್ತೆ. ನಿಮ್ದು ಮನೆಯಲ್ಲಿ ಬಿಸ್ನೆಸ್ ಇದೆ, ಈಗಾಗಲೇ ಹೇಳಿದೆ ಫಾರ್ಮರ್ಸ್ ಅಂದ್ರೆ ಯಾರು ರೈತ ಒಂದು ಬೆಳೆಯನ್ನ ಬೆಳೀತಾರೆ, ಪ್ಲಸ್ ಫಾರ್ಮರ್ ಟು ಫೋರ್ಕ್ ಅಂತೀವಿ ನಾವು. ಅಂದ್ರೆ ಫಾರ್ಮರ್ ಅಂದ್ರೆ ರೈತ, ಫೋರ್ಕ್ ಅಂದ್ರೆ ಚಮಚೆ. ಸೊ ಯಾರು ಬೆಳೀತಾರೆ ಮತ್ತೆ ಯಾರು ತಿಂತಾರೆ ಇವ್ರು ಬಿಟ್ಟು ನಡೆಯುವವರು ಪ್ರತಿಯೊಬ್ಬರು ಲೈಸೆನ್ಸ್ ಪಡೆಯತಕ್ಕದ್ದು. ನೀವು ಮನೆಯಲ್ಲಿ ಆಹಾರ ಮಾಡ್ತಾ ಇರೋದು ಬೇರೆಯವರಿಗೆ, ಮನೆಯವರಿಗೆಲ್ಲ. ಸೊ ಬೇರೆಯವ್ರಿಗೆ ಮಾಡ್ತಾ ಇರೋದಂದ್ರೆ ಅದು ಫುಡ್ ಬಿಸ್ನೆಸ್ ಆಗುತ್ತೆ. ಸೊ ನೀವು ಲೈಸೆನ್ಸ್ ಆಗದೆ ಇದ್ರು ನೋಂದಣಿ ಅಂದ್ರೆ ರಿಜಿಸ್ಟ್ರೇಷನ್ ಅಂತೀವಿ, ಅದಕ್ಕೆ ಕೇವಲ 100 rupees ಫೈನ್ ಇದು ಇದೆ, ಫೀಸ್ ಇದೆ. ಅದನ್ನ ಫಾರ್ಮ್ ಬಿ ತುಂಬಿಟ್ಟು ಅಗೇನ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ವಿದಿನ್ ಅ ವೀಕ್ ರಿಜಿಸ್ಟ್ರೇಷನ್ ಸಿಗುತ್ತೆ. ಇದ್ರ ಜೊತೆ ಜೊತೆಯಾಗಿ ಮನೆಯಲ್ಲಿ ಅಂತ ಬಂದಾಗ ಬಹಳ ಜನ ನಮಗೆ ಕೇಳ್ತಾರೆ, ನಾವು ಮನೆಯಲ್ಲಿ ಚಕ್ಲಿ ಮಾಡ್ತೀವಿ, ಉಂಡಿ ಮಾಡ್ತೀವಿ, ಓನ್ಲಿ ಫಾರ್ ದೀಪಾವಳಿ ಅಥವಾ ಯಾವ್ದಾರ ಹಬ್ಬಕ್ಕೆ ಮಾಡ್ತೀವಿ ಅವಾಗೂ ಪಡಿಬೇಕಾ, ಅಥವಾ ಅನ್ನೋತ್ಸವ ಇದೆ ನಾವು ಒಂದು ಯಾವ್ದಾದ್ರು ಸ್ಟಾಲ್ ಹಾಕಿದೀವಿ ಅಲ್ಲಿ ರಿಜಿಸ್ಟ್ರೇಷನ್ ಪಡಿಬೇಕಾ ಅಂತ ಕೇಳ್ತಾರೆ. ಸೊ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ನೀವು ಟೆಂಪ್ರರಿ ಮಾಡ್ರಿ, ಪರ್ಮನೆಂಟ್ ಮಾಡ್ರಿ. ಫುಡ್ ಬಿಸ್ನೆಸ್ ಇಸ್ ಅ ಫುಡ್ ಬಿಸ್ನೆಸ್, ಅದು ಅಂಗನವಾಡಿ ಇರಲಿ, ರೇಷನ್ ಅಂಗಡಿ ಇರಲಿ. ಅಂಗನವಾಡಿ ಮತ್ತು ರೇಷನ್ ಅಂಗಡಿ ಎರಡು ಗೌರ್ಮೆಂಟ್ ಅಂಡರ್ ವರ್ಕ್ ಮಾಡುತ್ತೆ. ಮತ್ತೆ ಶಾಲೆಯಲ್ಲಿ ಹಾಸ್ಟೆಲಲ್ಲಿ ಅಡುಗೆ ಕೊಡ್ತಾರೆ, ಈಗ ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಎನಿ ಕಾಲೇಜ್ ವಿತ್ ಹಾಸ್ಟೆಲ್ಸ್ ಇರ್ಬೋದು. ಸೊ ಪ್ರತಿಯೊಬ್ಬರು ಲೈಸೆನ್ಸ್ ಅಥವಾ ರಿಜಿಸ್ಟ್ರೇಷನ್ ಪಡೆಯೋದು ಕಡ್ಡಾಯ. ಇದ್ರ ಜೊತೆ ಜೊತೆಯಾಗಿ ನಿಮ್ಗೆ ಗೊತ್ತಿಲ್ಲ ಅಂತಂದ್ಮೇಲೆ ನಾವು ಅಗೇನ್ ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ನೋಟಿಸ್ ಕೊಡೋಕ್ಕಾಗೋದಿಲ್ಲ. ಎಲ್ಲಿ ತೊಂದರೆ ಆಗುತ್ತಂದ್ರೆ ನೀವು ತಯಾರಿಸಿದ ಆಹಾರ ತಿಂದ್ಬಿಟ್ಟು ಏನಾದರೂ ತೊಂದರೆ ಆಗಿ ಕೆಲವು ವ್ಯಕ್ತಿಗಳಿಗೆ ಜೀವಕ್ಕೆ ಏನಾದರೂ ತೊಂದರೆ ಆಯಿತು ಅಥವಾ ಯಾರಾದರೂ ಮರಣ ಹೊಂದಿದ್ರೆ, ನಾವು ಅವಾಗ ಕೇಸ್ ಮಾಡಿದರೆ ನಿಮಗೆ ಲೈಸೆನ್ಸೇ ಇಲ್ಲ ಅಂತಂದ್ರೆ ನೀವು ಕಷ್ಟದಲ್ಲಿ ಸಿಕ್ಕೊಂಡ್ಬಿಡ್ತೀರಿ. ಸೊ ಫುಡ್ ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ನೋಂದಣಿ ಮಾಡಿಸ್ಕೊಳ್ಳಿ. ನೋಂದಣಿ ಮಾಡಿಸೋದ್ರಿಂದ ಏನು ಅಡ್ವಾಂಟೇಜ್ ಇದೆ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ನೋಂದಣಿ ಮಾಡೋದು ಓನ್ಲಿ ಒಂದು ಪ್ರೊಸೀಜರ್, ಇಟ್ ಟೇಕ್ಸ್ ಹಾರ್ಡ್ಲಿ ಒಂದು 10-15 minutes. ಬಟ್ ನೋಂದಣಿ ಮಾಡಿದ ತಕ್ಷಣ FSSA ಗೈಡ್ಲೈನ್ಸ್ ಏನಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ಆಲ್ರೆಡಿ ಮೇಡಮ್ ಕೇಳಿದ್ರು ಹೈಜೀನ್ ಬಗ್ಗೆ ಪ್ರತಿಯೊಬ್ಬರಿಗೂ ಹಕ್ಕಿರುತ್ತೆ ಪ್ರಶ್ನೆ ಮಾಡಬಹುದಂತ. ಸೊ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಹೈಜೀನ್ ಮೇಂಟೈನ್ ಮಾಡಿ ಅಡುಗೆ ತಯಾರು ಮಾಡಬೇಕು. ಸೊ ಆದ್ರಿಂದ FSSA ಜಸ್ಟ್ ನಮ್ಮ ನಿಮಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ನೋಂದಣಿ ಮಾಡಿಸ್ಕೊಳ್ಳಿ. ತದನಂತರ ಏನಾದರೂ ಪ್ರಶ್ನೆ ಇದ್ರೆ ನಮ್ಮ ಜೊತೆ ನೀವು ಚರ್ಚೆ ಮಾಡಿಬಿಟ್ಟು ಫುಡ್ ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡಬಹುದು. ಫ್ಯಾಂಟಾಸ್ಟಿಕ್ ವಿದ್ಯಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಬಹಳ ಒಳ್ಳೆಯದಾದಂತಹ ಪ್ರಶ್ನೆ ಅನ್ನೋ ಮಟ್ಟರಲ್ಲಿ ಇನ್ನೊಂದು ಕರೆ ಬಂದಿದೆ. ಎಸ್ ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಅಭಿಷೇಕ್ ಅಂತ. ಅಭಿಷೇಕ್ ಅಂತ ಹೇಳಿ. ಅಭಿಷೇಕ್ ಅವರೇ, ಪ್ರಶ್ನೆಯನ್ನ ಕೇಳಿ. ಸರ್, ಮನೆಯಲ್ಲಿ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಲೈಸೆನ್ಸ್ ಬೇಕೇನ್ರಿ? ಮನೆಯಿಂದ ಬಿಸ್ನೆಸ್ ಆರಂಭ ಮಾಡಬೇಕಾದ್ರೆ ಲೈಸೆನ್ಸ್ ಬೇಕಾ ಅಂತ ಕೇಳ್ತಾರೆ. ಹೌದು, ಈಗಾಗಲೇ ನಾನು ಉತ್ತರ ಕೊಟ್ಟಿದ್ದೀನಿ ನಿಮಗೆ. ಮನೆಯಲ್ಲಿ ಮಾಡಿ ಅಥವಾ ಹೋಟೆಲಲ್ಲಿ ಮಾಡಿ ಅಥವಾ ರಸ್ತೆ ಬದಿಯಲ್ಲಿ ಗಾಡಿ ಇಟ್ಕೊಂಡು ಮಾಡಿ ಫುಡ್ ಬಿಸ್ನೆಸ್ ಆಗುತ್ತೆ ಅದು. ಸೊ ಇಟ್ ಕಮ್ಸ್ ಅಂಡರ್ ಸೆಕ್ಷನ್ 31(1). ಸೊ ನೀವು ಲೈಸೆನ್ಸ್ ಪಡೆಯೋದು ಕಡ್ಡಾಯ. ಅಭಿಷೇಕ್ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತಂತ ಭಾವಿಸ್ತೇನೆ. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಅಂಡ್ ಇನ್ನೊಂದು ಇಲ್ಲಿ ಒಂದು ಪ್ರಶ್ನೆ ಏನ್ ಹುಟ್ಟುತ್ತೆ ಅಂದ್ರೆ, ಈಗ ನೀವು ಹೇಳಿದ್ರೆ ಚಕ್ಲಿ ಅಥವಾ ದೀಪಾವಳಿಗೆ ಈಗ ಬರ್ತಾ ಇದೆ ಗಣಪನ ಹಬ್ಬ, ಗಣರಾಯನ ಹಬ್ಬ, ಅಂತ ಸಂದರ್ಭದಲ್ಲಿ ಬಹಳಷ್ಟು ಜನರು ಮನೆಯಿಂದಲೇ ದೇ ಡೂ ದಿಸ್ ಸ್ವೀಟ್ ಬಿಸ್ನೆಸ್, ಅಂದ್ರೆ ಸ್ವೀಟ್ ಆಗ್ಲಿ ಇಂತ ಎಲ್ಲ ಹೋಮ್ ಮೇಡ್. ಇದು ಒಕೇಶನಲ್ ಬಿಸ್ನೆಸ್ಸಿಗು ಅಥವಾ ಫೆಸ್ಟಿವಲ್ ಬಿಸ್ನೆಸ್ಸಿಗು ಲೈಸೆನ್ಸ್ ಬೇಕಾ ಸರ್? ಹೌದು, ಬೇಕಾಗುತ್ತೆ. ಈಗ ಒಂದು ದೇವಸ್ಥಾನದಲ್ಲಿ ಈಗ ಹೋಲಿ ಆಫರಿಂಗ್ ಮಾಡ್ತಾರೆ ಅಂದ್ರೆ ಪ್ರಸಾದ ಅಂತ ಕೊಡ್ತಾರೆ, ಅವರು ನೋಂದಣಿ ಮಾಡಿಸ್ಬೇಕಾಗತ್ತೆ.
ಸೊ ಮನೆಯಲ್ಲಿ ಫುಡ್ ಬಿಸ್ನೆಸ್ ಅನ್ನ ಕೇವಲ ಒಂದಿನ ಎರಡು ದಿನ ಮಾಡ್ತಿದಾರೆ ಅಂದ್ರೆ ಬೇರೆ, ಬಟ್ ವರ್ಷದಲ್ಲಿ ಒಂದ್ ಮಾಡ್ತಾರಂದ್ರೆ ಅಲ್ಲಿ ಕ್ವಾಲಿಟಿ ಮತ್ತೆ ಫುಡ್ ಏನಂತಾರೆ ನಾವು ಸೇಫ್ಟಿ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಸೊ ಫುಡ್ ಕ್ವಾಲಿಟಿ ಫುಡ್ ಸೇಫ್ಟಿ ಅವರು ಅದನ್ನ ಫಾಲೋ ಮಾಡ್ಬೇಕಂದ್ರೆ ರಿಜಿಸ್ಟ್ರೇಷನ್ ಮಾಡ್ಬೇಕು. ರಿಜಿಸ್ಟ್ರೇಷನ್ ಮಾಡಕ್ ಬಂದಾಗ ಒಂದು ಎಫ್ ಎಸ್ ಎಸ್ ಐ ಅಂದ್ರೆ ಏನ್ ಗೊತ್ತಾಗುತ್ತೆ ಅವರಿಗೆ, ಸೆಕೆಂಡ್ ಈಗ ಏನಾಗುತ್ತೆ ಚಕ್ಲಿ ಮತ್ತೆ ಉಂಡಿ ಮಾಡ್ತಾರಲ್ಲ ಅದಕ್ಕೇನು ಅವರು ಮಟೀರಿಯಲ್ಸ್ ಯೂಸ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ರಾ ಮಟೀರಿಯಲ್ಸ್ ಏನ್ ಯೂಸ್ ಮಾಡ್ತಾರೆ ಅದು ಬ್ರಾಂಡೆಡ್ ರಾ ಮಟೀರಿಯಲ್ಸ್ ಇರಬೇಕು, ಅದನ್ನ ಬಿಟ್ಟು ಯಾವ್ದೋ ಲೋಕಲ್ ತಂದ್ಬಿಟ್ಟು ಮಾಡ್ತಾರೆ. ಸೆಕೆಂಡ್ ಉಂಡಿ ಇದ್ರ ಬಗ್ಗೆ ವಿ ವಿಲ್ ಉಂಡಿ ಚಕ್ಲಿ ಬಗ್ಗೆ ಕಂಟಿನ್ಯೂ ಮಾಡೋಣ. ಕರೆ ಒಂದು ಬರ್ತಾ ಇದೆ. ಅಂಡ್ ಹಲೋ ನಮಸ್ಕಾರ, ನನ್ನ ಹೆಸರು ಶಾಂತ ಅಂತ. ಆಲ್ ರೈಟ್ ಶಾಂತ ಅವರೇ, ಪ್ರಶ್ನೆಯನ್ನ ಕೇಳಿ. ಈಗ ಸಾಹೇಬ್ರ ಹತ್ರ ಒಂದು ಕೇಳೋದಿತ್ತು. ಕೇಳಿ, ಈಗ ನೋಂದಣಿ ಆನ್ಲೈನ್ ಮಾಡಬೇಕು ಅಂದ್ರು, ಈಗ ನಾವು ಕಲ್ತಿಲ್ಲದವರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಬೆಳಗಾವಿನಲ್ಲಿ ಲೋಕಲ್ ನಲ್ಲಿ ಎಲ್ಲಿ ಹೋಗಿ ಕೇಳ್ಬೇಕು, ಪಹಿಲ ಪ್ರಶ್ನೆ. ಎರಡನೇದು, ಈಗ ಗಾಡಿನಲ್ಲಿ ಫುಡ್ ಮಾಡ್ತಾರೆ ಒಂದ್ ಏರಿಯಾದಿಂದ ಒಂದು, ಅವರಿಗೂ ಎಲ್ಲಿ ಹೋಗ್ಬೇಕು ಬೆಳಗಾವಿನಲ್ಲಿ ರಿಜಿಸ್ಟರ್ ಮಾಡ್ಲಿಕ್ಕೆ? ಅದು ಒಂದು ಆನ್ಲೈನ್ ಇಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು? ಏನಾದ್ರೂ ಆಫೀಸ್? ನಮಸ್ತೆ. ಇಲ್ಲ, ಅವ್ರು ಕಲ್ತಿಲ್ಲ, ನಮ್ಗೆ ಆನ್ಲೈನ್ ಬರೋದಿಲ್ಲ, ಎಜುಕೇಶನ್ ಇಲ್ಲ, ಅವ್ರು ರಾಜ್ಯ ಇದ್ದಾರೆ, ಅವರಿಗೆ ಆರ್ಥಿಕ ಪರಿಸ್ಥಿತಿ ಗೋಸ್ಕರ ಅವ್ರು ಬಿಸ್ನೆಸ್ ಮಾಡ್ಬೇಕು, ಅವರು ಯಾವ ಆಫೀಸಿಗೆ ಹೋಗ್ಬೇಕು? ಶಾಂತರು ನಮಸ್ತೆ, ಒಳ್ಳೆ ಪ್ರಶ್ನೆ. ನಾನು ಆನ್ಲೈನ್ ಎಂಟ್ರಿ ಬಗ್ಗೆ ಹೇಳಿದ್ದು ಕಲಿತವರಿಗೆ ಮತ್ತೆ ಕಲೀಲ್ದವ್ರಿಗೆ ಇಬ್ಬರಿಗೂ, ಯಾಕಂದ್ರೆ ಪ್ರತಿಯೊಬ್ಬರ ಹತ್ರ ಸಾಫ್ಟ್ ಈಗ ಎಲ್ಲರ ಕಡೆನೂ ಮೊಬೈಲ್ ಇದೆ. ಸೊ ಆ ರೀತಿ ಹೇಳಿದ್ದೆ ನಾನು. ನಮ್ಮ ಕಚೇರಿ ಬಂದ್ಬಿಟ್ಟು ಬೆಳಗಾವಿಯಲ್ಲಿ ವ್ಯಾಕ್ಸಿನ್ ಡಿಪೋ ಸೆಕೆಂಡ್ ಗೇಟಲ್ಲಿ ಬರುತ್ತೆ. ಸೊ ಸೆಕೆಂಡ್ ಗೇಟಲ್ಲಿ ನೀವು ಬಂದು ಭೇಟಿಯಾಗಿ ಕೇವಲ ನಿಮ್ದು ಒಂದು ಎರಡು ಡಾಕ್ಯುಮೆಂಟ್ಸ್ ಪ್ಲಸ್ 100 ರುಪೀಸ್ ಫೀಸ್ ಕಟ್ಟಿದ್ರೆ ನಾವು ನಿಮಗೆ ಅಲ್ಲೇ ಮಾಡಿಕೊಡ್ತೀವಿ. ಬೆಳಗಾವಿಯಲ್ಲಿ ಎರಡು ತಾಲೂಕು ಬರುತ್ತೆ, ಒಂದು ಸಿಟಿ ಕಾರ್ಪೊರೇಷನ್ ಅಂದ್ರೆ ಮಹಾನಗರ ಪಾಲಿಕೆ ಅಂತ ಹೇಳ್ತೀವಿ, ಇನ್ನೊಂದು ಬೆಳಗಾವಿ ರೂರಲ್ ಬರುತ್ತೆ. ಸೊ ಎರಡೂ ಏರಿಯಾಕ್ಕೆ ಸಪರೇಟ್ ಆಹಾರ ಸುರಕ್ಷತಾ ಅಧಿಕಾರಿಗಳಿದ್ದಾರೆ, ಅವರು ನೋಂದಣಿ ಕೊಡ್ತಾರೆ. ಬೆಳಗಾವಿ ಅಂತಂದ್ರೆ ನೀವು ನನ್ನ ಆಫೀಸಿಗೆ ಬಂದ್ಬಿಟ್ರೆ ನಾವು ಕೊಡ್ತೀವಿ. ಗ್ರಾಮೀಣ ಬಂದ್ಬಿಟ್ರೆ ತಾಲೂಕಾ ಹೆಲ್ತ್ ಆಫೀಸರ್, ಅದು ವಡಗಾಂವದಲ್ಲಿ ಬರುತ್ತೆ ಆಫೀಸ್. ನೀವು ಅಲ್ಲಿ ಭೇಟಿ ಕೊಟ್ಟು ಎರಡು ಡಾಕ್ಯುಮೆಂಟ್ ಸಮೇತ ಹೋದ್ರೆ ನಿಮಗೆ ವಿದಿನ್ 1 ಅವರ್ ಅಲ್ಲಿ ನಿಮಗೆ ನೋಂದಣಿ ಸಿಗುತ್ತೆ. ಸರ್, ಈಗ 100 ರೂಪಾಯಿ ಕೊಟ್ಟು ನಾವು ಈಗ ಲೈಸೆನ್ಸ್ ಪಡ್ಕೊಂಡ್ರೆ ಅದನ್ನ ರಿನಿವಲ್ ಏನಾದ್ರೂ ಮಾಡ್ಬೇಕಾ? ಎಸ್, ಈಗ ನೋಂದಣಿ ನೀವೇನ್ ಕೇಳ್ತಾ ಇದ್ದೀರಲ್ಲ, ಮನೆಯಲ್ಲಿ ಬಿಸ್ನೆಸ್ ಮಾಡೋರು ಲೆಸ್ ದನ್ 12 ಲ್ಯಾಕ್ ಇತ್ತಂದ್ರೆ ಪರ್ ಇಯರ್ ಅವ್ರದ್ದು ಅವ್ರದ್ದು ಏನು ಟೋಟಲ್ ಇನ್ಕಮ್ ಏನಂತಾರೆ ಅನ್ನೋದಕ್ಕೆ ಟರ್ನ್ ಓವರ್ 12 ಲಕ್ಷಕ್ಕಿಂತ ತಳಗಿದ್ರೆ ನೋಂದಣಿ ಪಡಿಬೇಕಾಗುತ್ತೆ. ನಿಮ್ದು ಏನಾದರೂ ಟರ್ನ್ ಓವರ್ ಮೋರ್ ದನ್ 12 ಲ್ಯಾಕ್ ಇದ್ರೆ ಲೈಸೆನ್ಸ್ ಪಡಿಬೇಕು. ಇದು ನಿಮ್ಗೆ ಗೊತ್ತಿರಲಿ, ಲೈಸೆನ್ಸಿಗೆ 2000 ಫೀಸ್ ಇರುತ್ತೆ, ನೋಂದಣಿ ಅಥವಾ ರಿಜಿಸ್ಟ್ರೇಷನ್ಗೆ ಕೇವಲ 100 ರೂಪಾಯಿ ಫೀಸ್ ಇರುತ್ತೆ. ಇವೆರಡೂ ನಾವು ನಿಮಗೆ 100 ರೂಪಾಯಿ ಫೀಸ್ ಕಟ್ಬಿಟ್ಟು 1 ವರ್ಷದಿಂದ ಹಿಡ್ಕೊಂಡು 5 ವರ್ಷ ಮಟ್ಟ ನೀವು ಲೈಸೆನ್ಸ್ ರಿಜಿಸ್ಟ್ರೇಷನ್ ಅನ್ನು ಪಡೆಯಬಹುದು. ಸೊ ಮ್ಯಾಕ್ಸಿಮಮ್ ನಾವು ರಿಜಿಸ್ಟ್ರೇಷನ್ ಕೊಡ್ತಾ ಇರೋದು 5 ವರ್ಷ, ಆದರೆ ಲೈಸೆನ್ಸ್ 2022 ನಾವು ಲೈಸೆನ್ಸ್ ಅನ್ನ 5 ವರ್ಷ ಮಟ್ಟ ಕೊಡ್ತಿದ್ವಿ ಮ್ಯಾಕ್ಸಿಮಮ್. ಈಗ ಅದನ್ನ ಸರ್ಕಾರ ಬಂದ್ ಮಾಡಿದೆ, 23 ಜನವರಿಯಿಂದ ಪ್ರತಿ ವ್ಯಕ್ತಿ 1 ವರ್ಷ ಲೈಸೆನ್ಸ್ ಪಡಿಬಹುದು ಮ್ಯಾಕ್ಸಿಮಮ್. ರಿನ್ಯೂವಲ್ ಬಂದಾಗ ನೀವು 1 ವರ್ಷಕ್ಕಿಂತ 1 ತಿಂಗಳು ಮುಂಚೆ ಅಂದ್ರೆ ಇವತ್ತು ತಗೊಂಡ್ರೆ ಎಕ್ಸಾಕ್ಟ್ಲಿ 11 ಮಂತ್ಸ್ ಆದ್ಮೇಲೆ ರಿನ್ಯೂವಲ್ ಮಾಡಿಸ್ಬೇಕು. ರಿನ್ಯೂವಲ್ ಮಾಡಕ್ಕೆ 11 ಮಂತ್ಸ್ ದಾಟಿ ಹೋಗಿದೆ ಅಂದ್ರೆ ಪ್ರತಿದಿನ 100 ರೂಪಾಯಿ ಫೈನ್ ಬೀಳುತ್ತೆ, ಇದೆಲ್ಲರಿಗೂ ಗೊತ್ತಿರಲಿ. ಅದರಲ್ಲಿ ನಾವು ಲೈಸೆನ್ಸ್ ಅಥವಾ ರಿಜಿಸ್ಟ್ರೇಷನ್ ಕೊಟ್ಟ ತಳಗಡೆನೆ ಸೂಚನೆ ಕೊಟ್ಟಿರ್ತೀವಿ ಏನಂತ ಅಂದ್ರೆ ಯಾವ ಡೇಟಿಗೆ ನೀವು ರಿನ್ಯೂವಲ್ ಮಾಡಿಸಬಹುದು ಅಂತ. ಇದು ಒಂದು. ಸೆಕೆಂಡ್, ಯಾಕೆ ರಿನ್ಯೂವಲ್ 1 ತಿಂಗಳು ಮೊದಲೇ ಮಾಡಿಸ್ಬೇಕು ಅನ್ನೋದು ಬಹಳ ಮುಖ್ಯ. ಏನಾಗುತ್ತೆ, ಈಗ ವಾಟರ್ ಬಾಟಲ್ ನಾವು ನೀರು ಕುಡಿತೀವಿ ಅಥವಾ ಆಯಿಲ್ ನಾವು ಖರೀದಿ ಮಾಡ್ತೀವಿ ಅಥವಾ ಈಗ ಆದಿತ್ಯ ಹಾಲು ಇರ್ಬೋದು ನಂದಿನಿ ಹಾಲು ಇರ್ಬೋದು, ಅದ್ಮೇಲೆ ಲೈಸೆನ್ಸ್ ನಂಬರ್ ನೋಡ್ತೀವಿ. ಎಲ್ಲರಿಗೂ ನಾವು ಹೇಳಕ್ ಇಷ್ಟಪಡೋದು, ಕಲಿತವರು ಪ್ರತಿಯೊಬ್ಬರು ಯಾವುದೇ ಆಹಾರ ಪ್ಯಾಕೆಟ್ ತಗೊಳ್ಳಿ ಅದ್ರ ಮೇಲೆ ಎಫ್ ಎಸ್ ಎಸ್ ಐ ಲೈಸೆನ್ಸ್ ಇದೆಯಲ್ಲ ಚೆಕ್ ಮಾಡ್ಬೇಕು. ಇದು ಬಹಳ ಜನಕ್ಕೆ ಗೊತ್ತೇ ಇಲ್ಲ. ಎಫ್ ಎಸ್ ಎಸ್ ಐ ಅನ್ನೋ ಶಬ್ದ ನನಗನ್ಸಿ ಮಟ್ಟಿಗೆ ನಮ್ಮ ಭಾರತ ದೇಶದಲ್ಲಿ ಇನ್ನೂ 50%ಗಿಂತ ಜಾಸ್ತಿ ಜನರಿಗೆ ಗೊತ್ತಿಲ್ಲ. ಎಫ್ ಎಸ್ ಎಸ್ ಐ ಪ್ರತಿಯೊಂದು ಆಹಾರ ಪ್ಯಾಕೆಟ್ ಮೇಲೆ ಲೈಸೆನ್ಸ್ ನಂಬರ್ ಇರುತ್ತೆ ವಿತ್ ಲೋಗೋ. ಎಫ್ ಎಸ್ ಎಸ್ ಐ ಲೋಗೋ ಇರುತ್ತೆ, ಅದ್ರ ಮುಂದೆ ಲೈಸೆನ್ಸ್ ನಂಬರ್ ಇರುತ್ತೆ. ಈ ಲೈಸೆನ್ಸ್ ನಂಬರ್ ಅನ್ನ ನೀವು ರಿನ್ಯೂವಲ್ 1 ತಿಂಗಳು ಮೊದಲೇ ಮಾಡಿದ್ರೆ ಆ ಲೈಸೆನ್ಸ್ ನಂಬರ್ ಕಂಟಿನ್ಯೂ ಆಗ್ತೈತಿ. ನೀವು ಸಪೋಸ್ 1 ತಿಂಗಳು ಆದ್ಮೇಲೆ ಬಂದ್ರೆ ಈ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ನೀವು ನ್ಯೂ ಅಪ್ಲಿಕೇಶನ್ ಕೊಡಬೇಕಾಗುತ್ತೆ ವಿತ್ ಫೈನ್. ಇದೊಂದು ಬಹಳ ಇಂಪಾರ್ಟೆಂಟ್. ಸೊ ಈಗಾಗಲೇ ಆಲ್ರೆಡಿ ಬ್ಯಾಚ್ ರೆಡಿ ಮಾಡಿರ್ತಾರೆ, ಅದ್ರ ಮೇಲೆ ಸ್ಟಿಕರ್ಸ್ ರೆಡಿ ಮಾಡಿಬಿಟ್ಟಿರ್ತಾರೆ ವಿತ್ ಓಲ್ಡ್ ಲೈಸೆನ್ಸ್.
ತಾವು ಮಾಡಿದ ತಪ್ಪಿಗೆ ಓಲ್ಡ್ ಲೈಸೆನ್ಸ್ ಅನ್ನ ಬಿಡ್ತಾರೆ, ಹೊಸ ಲೈಸೆನ್ಸ್ ತಗೊಂತಾರೆ, ಬಟ್ ಸ್ಟಿಕರ್ಸ್ ಮಾತ್ರ ಓಲ್ಡೇ ಇರುತ್ತೆ. ಸೊ ಆ ಒಂದು ಫುಡ್ ಪ್ರಾಡಕ್ಟ್ ಅನ್ನ ನಾವು ಮಿಸ್ ಬ್ರ್ಯಾಂಡ್ ಅಂತ ತಗೊಂಡ್ಬಿಟ್ಟು ಎಲ್ಲಾ ಮೆಟೀರಿಯಲ್ನ ಸೀಸ್ ಮಾಡಿ ಅದ್ರ ಮೇಲೆ ಸೆಕ್ಷನ್ 52 ಲಾಗು ಹಾಕಿದ್ರೆ ಅದಕ್ಕೆ 3 ಲಕ್ಷ ದಂಡ ಇದೆ. ಸೊ ಇದೊಂದು ನಿಮಗೆ ಗೊತ್ತಿರಲಿ, ಲೈಸೆನ್ಸ್ ತಗೊಳ್ರಿ, ರಿನವಲ್ ಅನ್ನ ಒಂದು ತಿಂಗಳು ಮೊದಲೇ ಮಾಡಿ. ಇದ್ರ ಜೊತೆ ಜೊತೆಯಾಗಿ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಯಾರು ಪಡೆದಿದ್ದೀರಲ್ಲ, ನಿಮ್ಮ ಆಹಾರ ಮಳಿಗೆಗಳಲ್ಲಿ ಇರುವಂತ ಪ್ರಾಮಿನೆಂಟ್ ಪ್ಲೇಸ್ ಮುಂದೆ ಅದನ್ನ ಫೋಟೋ ಕಟ್ ಹಾಕಿ.